ವಿಶಾಂತ ನೀವು ನೋಡ್ತಿದ್ರೆ ಇಲ್ಲಿವರೆಗೂ ನೋಡಿದ್ರೆ ಆಯ್ತು ಮನೆಗಳನ್ನ ಆ ಮನೆನೇ ಹೆಚ್ಚು ಕಮ್ಮಿ ಆ ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿ ಆ ಮನೆ ಮಾಲೀಕರಾದಂತ ಒಂದು ಯಶವಂತ ಅವರು ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ಅವರ ನೋವನ್ನ ಅವ್ರನ್ನೇ ಒಂದು ವಿಚಾರಣೆ ಮಾಡೋಣ ಅವ್ರು ಏನಂತ ಹೇಳ್ತಾರೆ ಹಾಗೊಂದು ಬನ್ನಿ ಹೇಳಿ ಅಮ್ಮ ಏನಂತ ಹೇಳಿ ಕೇಳಕ್ ಹೋದ್ರೆ ಮನೆಯಾಗಿಲ್ಲ ಮನೆಯಾಗಿಲ್ಲ ಅಂತ ಈಗಾಗಲೇ ಮೂರು ವರ್ಷ ನಾಲ್ಕು ವರ್ಷದಿಂದನೂ ಹಿಂಗೆ ಅಂತಾರೆ ನಮ್ಗೆ ನಿಮ್ಗೆ ಏನ್ ಮಾಡಕ್ಕೆ ಏನ್ ಮಾಡಕ್ಕೆ ಒಬ್ಬ ಮಗ ಮನೆ ಏನ್ ಮಾಡಕ್ಕೆ ಅದೇ ಸಾಕು ಅಂತ ಯಾರು ಊರಲ್ಲೂ ಯಾರು ಕೊಡಿಸ್ತಾ ಇಲ್ಲ ನಮಗೆ ಮನೆನೇ ಕೊಡಿಸ್ತಾ ಇಲ್ಲ ನೋಡ್ಕೊಂಡು ನೋಡ್ಕೊಂಡು ತಿರುಗರೆ ಹೊರತು ಮನೆ ಕೊಡಿಸ್ತಾ ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು ಮನೆ ಮಾಡ್ಕೊಡಿ ಅಂತ ಎಲ್ಲ ಅಂದು ಅದಕ್ಕೆ ಯಾಕೆ ನಿಮ್ಗೆ ಮನೆ ಇರೋನ ಮಗ ಸಾಕು ಇಷ್ಟ ಗಾತ್ರ ಮನೆ ಎಲ್ಲರಿಗೂ ಕೊಡಿಸ್ತಾರೆ ಕೊಟ್ಟಿರೋರ್ಗೆ ಕೊಡಿಸ್ತಾರೆ ನಮ್ಗಂತೂ ಕೊಡಿಸ್ತಾ ಇಲ್ಲ ಅದೇ ಕೇಳಕ್ ಹೋದ್ರೆ ಮನೆನೇ ಬಂದಿಲ್ಲ ಕಣಮ್ಮ ಮನೆ ಬತ್ತಲ ಕೊಡಿಸ್ತೀವಿ ಮನೆ ಬಂದಿಲ್ಲ ಅಲ್ಲೇ ಆಲ್ರೆಡಿ ಅರ್ಜಿ ಒಳಗೆ ಕೊಟ್ಟಿ ಅಲ್ಲೇ ಮೂರು ವರ್ಷ ನಾಲ್ಕು ವರ್ಷನೇ ಐತಿ ನೀವು ಅರ್ಜಿ ಸಲ್ಲಿಸಿ ಎಷ್ಟು ವರ್ಷಗಳಾಗಿದೆ ನಾಲ್ಕು ವರ್ಷನೇ ಆಗದೆ ಏನಿಲ್ಲ ಏನು ಕೊಡಿಸ್ತಾ ಇಲ್ಲ ಕೇಳಿದ್ರಲ್ವಾ ಈ ನೊಂದ ಜೀವಿಗಳಿಗೆ ಯಾರು ಮುಂದಿನ ಅವಶ್ಯಕತೆ ಅವ್ರಿಗೆ ಕಣ್ಣೀರಿಗೆ ಬೆಲೆ ಯಾರು ಈ ಓಟಕ್ಕೆ ಮಾತ್ರ ಈ ಅಧ್ಯಕ್ಷತೆ ಅನ್ಕೊಂಡು ಗ್ರಾಮ ಪಂಚಾಯತಿಗೆ ಅಂತ ಬರ್ತಿರಲ್ಲ ನಿಮ್ಗಳಿಗೆ ಒಂದು ಮಾನವೀಯತೆ ಅನ್ನೋದಿದ್ರೆ ಆ ಮೊದಲು ಜನಗಳ ಹತ್ರ ಮನೆಗಳಿಗೆ ಹೋಗಿ ಒಂದು ಮೊದಲು ಸ್ಪಂದಿಸಿ ಆಮೇಲೆ ನಿಮ್ಗೆ ಓಟು ಗೀಟು ಅಂತೆಲ್ಲ ಬರ್ತದಲ್ಲ ಅವಾಗ ರಾಜಕಾರಣಕ್ಕೆ ನಿಲ್ಲಿ ಯಾಕೆಂದ್ರೆ ನೊಂದ ಜೀವಗಳಿಗೆ ಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ಮಾತ್ರ ಅಧ್ಯಕ್ಷತೆ ಅಂತ ಕಾಪಾಡ್ತಾರೆ ಆದ್ರೆ ಅಧ್ಯಕ್ಷತೆ ಆಗೋಕ್ಕಿಂತ ಮುಂಚೆ ಜನಗಳನ್ನ ಮನಸ್ಸಿಗೆಲ್ಲಿ ಫಸ್ಟ್ ಆ ಮನಸ್ಸನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ ಏನ್ ಕಷ್ಟ ಬೀಳ್ತಾರೆ ಅದ ಕಷ್ಟ ಬೀಳ್ತಾರೆ ಏನಕ್ಕೆ ಇದು ಮಾಡ್ತಾರೆ ಅಂತೇಳಿ ಇನ್ ತಿನ್ನುವಂತ ಪರಿಸ್ಥಿತಿಲಿ ಅಷ್ಟು ಕಷ್ಟ ಬೀಳ್ತಾರೆ ಅಂದ್ರೆ ನಿಮ್ಗಳಿಗೆ ದೊಡ್ಡದೇ ಆಗಲ್ಲ ಅದೊಂದು ಲಂಚನೂ ಕೂಡ ಹೇಳ್ತಾ ಇದ್ದೀರಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಥ ಜೀವಿಗೆ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ನಮಸ್ತೆ ನಾವು ವಿಶಾಂತ್ ಮಾತಾಡ್ತೀವಿ ಒಂದು ಮೂತ್ರಳ್ಳಿ ಗ್ರಾಮ ಪಂಚಾಯತಿ ಅದ ಹುಣಸೂರು ತಾಲೂಕಿನಲ್ಲಿ ಒಂದು ಮನೆಯನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಆ ಮನೆಗಳಲ್ಲಿ ಹೆಚ್ಚು ಕಮ್ಮಿ ಅವ್ರ ನೋವುಗಳನ್ನ ಕಷ್ಟಗಳನ್ನ ಅವ್ರ ಪಿಡಿಯವ್ರ ಜೊತೆ ಹಂಚ್ಕೊಂಡ್ರು ಕೂಡ ಅವ್ರದ್ದು ಸಹಕಾರಗಳನ್ನ ಮಾಡ್ತಾ ಇಲ್ಲ ಬಟ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕೂಡ ಇದುವರೆಗೂ ಫೋನ್ ಮಾಡಿ ಕೂಡ ಅವ್ರನ್ನ ವಿಚಾರಣೆ ಮಾಡಿದ್ವಿ ಒಂದು ಮನೆ ತರ ಬಿದೋಗ ಪರಿಸ್ಥಿತಿಲಿ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎಮ್ ಎಲ್ ಎ ಅವರು ಸ್ಯಾಂಕ್ಷನ್ ಮಾಡಬೇಕು ಮನೆಗಳನ್ನ ನಮ್ಗೆ ಸ್ಯಾಂಕ್ಷನ್ನೇ ಆಗ್ತಿಲ್ಲ ಮನೆಗಳು ಅಂತ ಹೇಳ್ತಾ ಇದಾರೆ ಆದ್ರೆ ಈ ಕಣ್ಣೀರಿನ ಒಂದು ನೋವಿನ ಸಂದರ್ಭದಲ್ಲಿ ಈಗ ಜನಗಳು ಇದ್ದಾರೆ ಅವ್ರನ್ನ ಜನಗಳನ್ನ ಬೇಕಾದ್ರೆ ಆ ಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಬನ್ನಿ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ ಅವ್ರ ಕಣ್ಣೀರನ್ನ ನೋಡಿ ನಮ್ಗೆ ಒಂದು ನೋವುಂಟು ಮಾಡುವಂತ ಒಂದು ಪರಿಸ್ಥಿತಿ ಒಂದು ನನ್ನ ಕಣ್ಣೆಲ್ಲ ನೀರು ಬರುವಂತ ಪರಿಸ್ಥಿತಿ ಇದೆ ಬನ್ನಿ ನಿಮ್ಗೆ ತೋರಿಸ್ತಾ ಬರ್ತೀನಿ ಅದ್ರ ಬಗ್ಗೆ ತಿಳ್ಕೊಂತ ಶಿಕ್ಷಕರ ಈಗ ನೋಡ್ತಾ ಇದ್ದೀರಿ ಹೆಚ್ಚು ಕಮ್ಮಿ ಮನೆಯ ಒಂದು ಪರಿಸ್ಥಿತಿಲಿ ಇದೆ ಆ ಪರಿಸ್ಥಿತಿಲಿ ಏನಂತಂದ್ರೆ ಈಗ ಒಂದು ಮನೆಗಳಿಗೆ ಹೆಚ್ಚು ಕಮ್ಮಿ ಒಂದು ಇದನ್ನ ನೆಟ್ಟಿದ್ದಾರೆ ಮರಗಳನ್ನ ಅದೊಂದು ಕೌಲುಗಳನ್ನ ನೆಟ್ಟಿದ್ದಾರೆ ಆ ನೆಟ್ಟಿರೋ ಕೌಲುಗಳಿಗೆ ಅಂತಂದ್ರೆ ತುಂಬಾ ಮನೆಗಳಿಗೆ ಈ ತರ ನೋಡಿ ಇಲ್ಲಿ ಬೀಳಬಾರದು ಅಂತ ಪರಿಸ್ಥಿತಿಲಿದೆ ಈಗ ಮಧ್ಯದಲ್ಲಿ ಗೋಡೆಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಕಮ್ಮಿ ಅಲ್ಲಿಂದ ಗೋಡೆಗಳಲ್ಲಿ ಬೀನ್ ಬಿಡ್ತಾರೋ ಪರಿಸ್ಥಿತಿಲಿ ನೀವು ಕಾಣಿಸ್ತಾ ಇರ್ಬೋದು ನೋಡ್ತಾ ಬನ್ನಿ ಹಾಗೆ ಅರ್ಧದಲ್ಲಿ ಇಲ್ಲೆಲ್ಲ ಪ್ಯಾಚ್ ಹಾಕಿದ್ದಾರೆ ನೋಡ್ತಾ ಬನ್ನಿ ಮನೆ ಸುತ್ತ ನಿಮ್ಗೆ ತೋರಿಸ್ತಾ ಬರ್ತೀನಿ ಈ ತರ ಬೀನ್ಗಳ ಬಿಟ್ಟು ಇಲ್ಲಿಂದ ಹಾವು ಅಲ್ಲಿ ಯಾವುದೇ ಆದ್ರೂ ಒಂದು ಒಂದು ಸಂದರ್ಭದಲ್ಲಿ ನುಗ್ಗಿದ್ರು ಕೂಡ ಮನೆ ಒಳಗಡೆ ಮಕ್ಕಳೇ ಆಗಿರ್ಬೋದು ಆ ಸಂದರ್ಭದಲ್ಲಿ ಇರ್ತಾರೆ ಅವ್ರಗಳಿಗೆ ನೋವುಂಟು ಮಾಡಿ ತುಂಬಾ ಅನುಕೂಲತೆ ಇಲ್ದೇವ್ರ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೇಳ್ಕೊಳ್ಳಿಕ್ಕಷ್ಟೇ ಮಾತ್ರ ಈ ಹೆಚ್ಚು ಕಮ್ಮಿ ಜನಗಳು ಮಾತ್ರ ಅವರೊಂದು ಓಟನ್ನು ಸಲ್ಲಿಸ್ಬೋದು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಿಗೆ ಸಲ್ಲಿಸ್ಬೋದು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಬಟ್ ಅವ್ರಗಳಿಗೆ ಗ್ರಾಮದ ಒಂದು ಹೆಚ್ಚಿನತೆ ಅವ್ರಗಳ ಕಣ್ಣು ಕಾಣಿಸ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಮನೆ ಒಳಗಡೆ ಹೋಗೋಣ ವೀಕ್ಷಕರೇ ನೋಡ್ತಾ ಬನ್ನಿ ನಿಮ್ ಮನೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಳಗಡೆ ಆಗಿರುವಂತ ಪರಿಸ್ಥಿತಿ ಇದು ಒಳಗಡೆ ಎಲ್ಲ ಬೀನ್ ಬಿಟ್ಟಿದಾವೆ ಬೀನ್ ಬಿಟ್ಟು ಇನ್ನು ಇವತ್ತೋ ನಾಳೆ ಬಿದ್ದೋಗುವಂತ ಪರಿಸ್ಥಿತಿಲಿ ಇದೆ ಕರೆಕ್ಟ್ ಆಗಿ ನಾಲ್ಕು ದಿನ ಮಳೆ ಹೊಡೀತು ಅಂತಂದ್ರೆ ಯಾವ್ದಾರ ಬಿದ್ದೋಗುವಂತ ಪರಿಸ್ಥಿತಿಲಿ ಗ್ಯಾರಂಟಿ ಬಿದ್ದೋಗುತ್ತಾ ಇದು ಎಚ್ ಪಿ ಮಂಜುನಾಥ್ ಅವ್ರಿಗೆ ಹೇಳ್ತಾರೆ ಅವರು ಪಿಡಿಒ ಅವರೇ ಮಂಜುನಾಥ್ ಅವರೇ ನಾವು ಮನೆನ ಶಾಂಕ್ಷನ್ ಮಾಡ್ಕೊಡ್ಬೇಕು ಯೋಜನೆಗಳು ಯಾವುದು ಆಗಿಲ್ಲ ಅಂತ ಹೇಳ್ತಾ ಇದಾರೆ ಪಿಡಿಒ
ವೀಕ್ಷಕರೆ ನೋಡ್ತಾ ಇದ್ದೀರಿ ಪೂರ್ತಿ ಮನೆ ಒಳಗಡೆ ಆಗಿರುವಂತ ಪರಿಸ್ಥಿತಿ ಇದು ಈ ಪರಿಸ್ಥಿತಿಯಲ್ಲಿ ಪಿಡಿಓಗೆ ಒಂದು ವಿಚಾರಣೆ ಕೊಟ್ಟರು ಈ ಗ್ರಾಮ ವೀಕ್ಷಕ ಈ 4 ಇಂಚ್ ಗೋಡೆ ಇದರಿಂದ ಹೊರಗಡೆ ಹೋಗಿದೆ ಅಂದ್ರೆ ಬಿದೋಗುವಂತ ಪರಿಸ್ಥಿತಿಯಲ್ಲಿ ಆಲ್ರೆಡಿ ಒಂದು ಮೂಮೆಂಟ್ ಅಲ್ಲಿ ಇದೆ ನೋಡಿ ಇವತ್ತು ನಾಳೆ ಬಿದೋಗುವಂತ ಪರಿಸ್ಥಿತಿಯಲ್ಲಿ ಇದೆ ಹೊರಗಡೆ ನೋಡ್ತಾ ಬಂದ್ರೆ ಎಲ್ಲ ನಿಮಗೆ ಕಾಣ್ತಾ ಬರುತ್ತೆ ಇಲ್ಲಿ ವೀಕ್ಷಕ ಇದೊಂದು ಸ್ಥಾನದ ಮನೆ ಅಂತ ಹೇಳ್ಕೊಳ್ಳಕ್ಕೆ ನೋಡಿ ಈ ಸ್ಥಾನದ ಮನೆಯಲ್ಲೂ ಕೂಡ ಹೆಚ್ಚು ಕಮ್ಮಿ ಇಂತ ಪರಿಸ್ಥಿತಿ ಇದೆ ಇದು ನಮ್ಮ ಎಸ್ಸಿ ಸಮಿತಿವಾಗಿ ಇರುವಂತ ಆನ್ಲೈನ್ ನಲ್ಲಿ ಯಾವಾಗಲೂ 24/7 ಅಪ್ಲಿಕೇಶನ್ ಹಾಕಬಹುದು ಅಂತ ನಾವು ಕೇಳಪಟ್ಟಿದೀವಿ ಆದರೆ ಇಲ್ಲಿ ಅಪ್ಲಿಕೇಶನ್ ಗೋಸ್ಕರ ಇಂತ ಸಂದರ್ಭದಲ್ಲೂ ಕೂಡ ಓದ್ರೆ ಪಿಡಿಓ ಅತ್ರ ಯಾವುದೇ ಕೋಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ಮೂಕನಲ್ಲಿ ಗ್ರಾಮ ಪಂಚಾಯತಿಗೂ ಅವರಿಗೂ ಕೂಡ ಸೇರಿದೆ ಅವರದೊಂದು ಶ್ರೀನಿವಾಸ ಅಂತ ಹೇಳಿ ಬಟ್ ಇನ್ನೊಂದು ಈ ಬೀಜಿಂಗ್ನಲ್ಲಿ ಗ್ರಾಮ ಪಂಚಾಯತಿಗೂ ಅವರಿಗೂ ಕೂಡ ಸೇರಿದೆ ಹುಣಸೂರು ತಾಲೂಕಿನಲ್ಲಿ ನೋಡ್ತಾ ಬನ್ನಿ ಹೆಚ್ಚು ಕಮ್ಮಿ 4 ಮೂಲೆಗಳಿಂದ ಮನೆ ಬೀಳುವಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನ ನೀವು ಕಾಣ್ತಾ ಇದ್ದೀರಾ ಬಡವರ ಕಣ್ಣೀರಿಗೆ ಬೆಲೆನೇ ಇಲ್ಲದಿರೋ ತರ ಪರಿಸ್ಥಿತಿ ಬಂದಿದೆ ಈಗ ಹೆಚ್ಚು ಕಮ್ಮಿ ನಾವು ನೋವುಗಳನ್ನ ಅನುಭವಿಸ್ತಾ ಇದೀವಿ ಮನೆಗಳನ್ನ ನೋಡ್ತಾ ಬನ್ನಿ ಇದೊಂದು ಅಡಿಗೆ ಮನೆ ಎಲ್ಲ ಬೀನ್ ಬಿಡ್ತಾ ಇದೆ